ನಾನು ಅದು ಅದು ಸರ್ ಬುದ್ಧಿ ಕಲ್ತಿದ್ರೆ ಬೇರೆಯವ್ರ ಮೇಲೆ ಆಪಾದನೆ ಮಾಡಲ್ವಲ್ಲ ಬೇಸ್ಲೆಸ್ಸು. ಈಗ ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾನೆ ಅವನಿಗೆ ಅಗತ್ಯ ಇದೆ. ಈಗ ಸುಳ್ಳು ಹೇಳೋದು ಅಗತ್ಯ ಅವನಿಗಿದೆ, ಗೆಲ್ಲಬೇಕಲ್ಲ. ನಿಂಗೆ ಗೆಲ್ಲಪ್ಪ, ನನಗೆ ಏನೂ ಅಭ್ಯಂತರ ಇಲ್ಲ. ಆಯಿತಾ, ನಿನ್ನ ಅಲ್ಲೇನಿದೆ ನಿನ್ನ ಸ್ವಂತ ಬಲದ ಮೇಲೆ ಗೆಲ್ಲು. ನಿಮ್ಮ ಅಪ್ಪನ್ನ ನಾನು 3 ವರ್ಷ ಮಾತಾಡಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ನಾ ಆ ಮಧ್ಯ ಇವರು ಡೈರೆಕ್ಟ್ ಹೇಳೋ ಪ್ರಕಾರ 5 ಲಕ್ಷ ಅವ್ರಿಗೇನೋ ಇದೆ, ಅದು ವೈಯಕ್ತಿಕ. ಬಟ್ ಸುಳ್ಳು ಯಾಕೆ ಹೇಳ್ತೀಯ, ನಾನು 3 ವರ್ಷ ಅದೇನಾಗುತ್ತೆ ಫ್ಯಾಮಿಲಿಗೆ, ಅಯ್ಯೋ ಅಪ್ಪ ಮಗ 3 ವರ್ಷದಿಂದ ಒಂದು ಸೆಂಟಿಮೆಂಟ್ ರೂಡ್ ಯು ಆರ್ ಕ್ರಿಯೇಟಿಂಗ್ ಎ ರಾಂಗ್ ನೆರೇಟಿವ್. ಆಯಿತು, ಇನ್ನು ಫಂಡಮೆಂಟಲ್ ಕ್ವೆಶನ್ ಅಂಥದ್ದೇನು ಮಾಡಿದ್ಯಪ್ಪ, ನೀವು ಅಪ್ಪ ಅಮ್ಮ ನಿನ್ನ ಮಾತಾಡೋದು ಬಿಡೋ ಅಂತ ತಪ್ಪೇನು ಮಾಡಿದೆ ನೀನು? ಯಾವ ಅಪ್ಪ ಅಮ್ಮ ಆಗಲಿ ಸರ್, ಮಗ ಚೆನ್ನಾಗಿದ್ರೆ ಯಾಕೆ ಮಾತು ಬಿಡ್ತಾರೆ? ಮಾತು ಯಾಕೆ ಬಿಡ್ಬೇಕು 3 ವರ್ಷ? ಸಮಸ್ಯೆ ಮಾಡ್ತಾರೆ ಅಂತ ಊರಿಂದ ಹೊರಗಿದ್ದೀನಿ ಅಂತ. ಊರವ್ರು ಯಾಕೆ ಸಮಸ್ಯೆ ಮಾಡ್ತಾರೆ ಸರ್? ಈಗ ನಿಮ್ಮ ಊರು ಹೋಗ್ತಾರೆ, ನಿಮಗೆ ಸಮಸ್ಯೆ ಮಾಡಿ ಊರವ್ರು ಸಮಸ್ಯೆ ಮಾಡ್ತಾರೆ. ನಮ್ಮ ಊರ ಹೆಸರು ಹಾಳು ಮಾಡ್ತಾ ಇದೆಯಾ ನೀನು? ಹಾಳು ಮಾಡ್ಯಾನಲ್ಲ ಸರ್, ಹಾಳು ಮಾಡ್ತೀನಿ ಅಂತ ಹಾಳು ಮಾಡಿ ಅಂತಾನೆ. ಹಾಳು ಮಾಡ್ಯನಿಲ್ವೋ? ಈಗ ನಾವು ನೀವು ನಿಮ್ಮ ನಮ್ಮ ಊರು ಹೋಗ್ತೀವಪ್ಪ, ಹಾಳು ನಾವು ಒಳ್ಳೇದು ಬಂದಿರೋದು ಒಂದು ಹೇಳ್ಬಿಡ್ತೀನಿ. ನಮ್ಮ ಬಡವ ಅಲ್ಲ ಸರ್, ಈ ನೆರೇಟ್ ಇದೆಯವಲ್ಲ, ಈ ನನ್ನ ಬಡವ, ಬಡವ್ರ ಮಕ್ಕಳು ಬೆಳಿಬೇಕು, ಅವ್ನು ಬಡವ ಅಲ್ಲ ಸರ್. ಫಸ್ಟ್ ಆಫ್ ಆಲು ನೀವು ಯೋಚನೆ ಮಾಡಿರಿ, 87 ಕಂಟ್ರಿ ತಿರ್ಗ ಸರ್ ನಿಮ್ಮ ಕೈಲಿ ಆಗತ್ತೆ ತಿರ್ಗೋಕ್ಕೆ 87 ಕಂಟ್ರಿ? ಇಲ್ಲ ಒಂದು ಇಲ್ಲ, ಅವನು ಬಡವ ಆಗಿದ್ದರೆ 87 ಕಂಟ್ರಿ ತಿರ್ಗೋಕ್ಕಾಗಲ್ಲ. 87 ಕೋಟಿ ತಿರುಗಿದ್ರೆ ಬಡವ ಆಗೋಕ್ಕಾಗಲ್ಲ. ಆಮೇಲೆ ಇದನ್ನು ಗೌರ್ಮೆಂಟ್ ಏನು ಫ್ರೀ ಮಾಡಿರಲಿಲ್ಲ ಸರ್ ಏರೋಪ್ಲೇನಲ್ಲಿ? ಫ್ರೀ ಮಾಡಿದ್ದಾನ? ಹಾಂ ಬಿಡಪ್ಪ, ಗೌರ್ಮೆಂಟ್ ಆ ಟೈಮಲ್ಲಿ ಫ್ರೀ ಮಾಡಿತ್ತು ಏರೋಪ್ಲೇನಲ್ಲಿ ಅಂತ. ಇನ್ನೊಂದು ತಮಾಷೆ ಹೇಳಿದ್ದೀನಿ ನಿಮಗೆ, ಮೊನ್ನೆ ಒಂದು ಇಂಟ್ರೂ ಯಾರೋ ಚೆನ್ನಾಗಿ ಕಂಪೇರ್ ಮಾಡಿದ್ರು ಅದನ್ನ. ಅವ್ನು ಹೇಳ್ತಾನೆ ಆ 8 ಬ್ಯಾಟ್ರಿಗೆ ಒಂದು ವೆಹಿಕಲ್ಲೇ ಬೇಕು ಅಂತ ಹೇಳ್ತಾನೆ. ಅವ್ನು ಚೆನ್ನಾಗಿ ಲೆಕ್ಕ ಮಾಡಿ ಹೇಳ್ತಾನೆ ನನಗೆ ಅದನ್ನ ವೀಡಿಯೋದಲ್ಲಿ. 300 ಕೆಜಿ ಬ್ಯಾಗ್ನ ಹೆಂಗ್ ಹ್ಯೂಮನ್ಲಿ ಪಾಸಿಬಲ್ ಸರ್? ನೀವು ಕ್ಯಾಮ್ರಾ ತರೋಕ್ಕೆ ಈ ತರೋಕ್ಕೆ ಒಂದು ಮಹೇಂದ್ರ ಜೀಪ್ ಜೀಪಲ್ಲಿ ಬರ್ತೀರಾ ಸರ್? ಇಲ್ಲ ಅವ್ನು ಹೆಂಗೆ ಕಾಂಟ್ರಿಕ್ಟ್ ಮಾಡ್ತಾನ ಸ್ಟೇಟ್ಮೆಂಟ್ನ ಅಂದರೆ ಹಿಂಗೆ ಸಿಕ್ಕೋಣದು ಮನುಷ್ಯ ಸುಳ್ಳು ಹೇಳಿದಾಗ. ಸತ್ಯ ಹೇಳಿದಾಗ ಯು ಡೋಂಟ್ ರಿಮೆಂಬರ್ ಸರ್. ನೀವು ಸತ್ಯ ಹೇಳಿದಾಗ ನೀವು ಯೋಚನೆ ಮಾಡಬೇಕಾ? ನೀವು ಇಲ್ಲ ಇಲ್ಲ ಕ್ಲಾಶ್ ಆಗುತ್ತೆ ಏನಂತ ಸತ್ಯ ಹೇಳ್ತೀರ ನೀವು? ಆಯಿತಾ, ನೀವು ಸುಳ್ಳು ಹೇಳಬೇಕಾದ್ರೆ ತುಂಬ ತಲೆ ಓಡಿಸ್ಬೇಕು, ಅದನ್ನ ನೆನ್ಪಿಟ್ಕೊಬೇಕು ನೀವು. ಸತ್ಯಕ್ಕೆ ಯು ಡೋಂಟ್ ಹ್ಯಾವ್ ಯು ಡೋಂಟ್ ನೀ ಪ್ರಿಪ್ರೇಷನ್ ಸರ್. ಸತ್ಯಕ್ಕೆ ಐ ಆಮ್ ಟೆಲ್ಲಿಂಗ್ ವೆರಿ ಫ್ಲೂಯೆಂಟ್ಲಿ. ಆಯಿತಾ, ಯಾಕಂದರೆ ಎವಿಡೆನ್ಸ್ ಇದೆ. ನಾಳೆ ಯಾರೇ ಬಂದು ಏನಪ್ಪ ಈ ಥರ ಮಾತಾಡಿದ್ದೆಲ್ಲ ಕೊಡಪ್ಪ ಕೊಡ್ತೀನಿ ಸರ್ ನಾನು. ಈಗ ಇದು ರೆಕಾರ್ಡ್ ಆಗ್ತಿದೆ ಅಲ್ವಾ ಇದು? ದಿಸ್ ವಿಲ್ ಬಿ ದೇರ್ ಪರ್ಮನೆಂಟ್ಲಿ ಇನ್ ದ ಯೂಟ್ಯೂಬ್. ಎನಿ ಡೇ ಎನಿವನ್ ಕ್ಯಾನ್ ಕ್ಯಾಮ್. ನಾನು ಮಾತಾಡ ಪ್ರತಿ ಒಂದು ವರ್ಡ್ಗೂ ನಾನು ಎವಿಡೆನ್ಸ್ ಕೊಟ್ಟು ಮಾತಾಡ್ತೀನಿ. ಇವ್ನು ಹೆಂಗೆ ಸಿಕ್ಕೊಂಡು ಹಿಂಗೆ ಸಿಕ್ಕೊಂಡು ದುಡ್ಡು ಇಸ್ಕೊಳ್ಳ ಅಂತ ನಾನು ಯಾರು ತಗೊಂಡು ದುಡ್ಡು ಇಸ್ಕೊಳ್ಳ ಅಂತ ಗಂಟಾಕಾಶ್ ಹೋಗಿ ಹೇಳ್ತಾನೆ. ನೀವು ಹಳೆ ವಿಡಿಯೋ ನೀವು ತೆಗೆದು ನೋಡಿ, 15 ಲಕ್ಷ ಇಸ್ಕೊಂಡು ನಿಜ ಸುಳ್ಳು ಹೇಳ್ಬಾರ್ದು ಅಂತ ಅವನೇ ಹೇಳ್ತಾನೆ. ಇನ್ನು 5 ಲಕ್ಷ ಕುಮಾರಸ್ವಾಮಿ ಕೊಟ್ಟದ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ, ಮಠದವ್ರು ಕೊಟ್ಟಿದ್ದ ಬಗ್ಗೆ ಮಾತಾಡ್ತಾನೆ, ಅದನ್ನು ಚುಂಚು ಮಠದ ಬಗ್ಗೆ ಹೇಳ್ತಾನೆ, ಇವ್ರ ಬಗ್ಗೆ ಹೇಳ್ತಾನೆ. ಸರ್ ಜಗ್ಗೇಶ್ ಅನ್ನೋ ಒಬ್ಬ ವ್ಯಕ್ತಿ ಇವ್ರಿಗೋಸ್ಕರ ಏನು ಮಾಡಿದೆ ಅಂತ ಪ್ರತಿಯೊಬ್ಬರಿಗೂ ಇವತ್ತು ಯೂಟ್ಯೂಬಲ್ಲಿ ಸಿಗತ್ತೆ ನಿಮಗೆ. ರೈಟ್, ರಾಜನಾಥ್ ಸಿಂಗು ನಾಟ್ ಆರ್ಡಿನರಿ ಮಂಜ ಸರ್, ಅವರು ಸೆಂಟ್ರಲ್ಲಿರೋ ಒಬ್ಬ ಮಂತ್ರಿ, ಅವರಿಂದ ಅವ್ರ ಬಗ್ಗೆ ರಿಪೋರ್ಟ್ ಬರೆದಾಗ ಜಗ್ಗೇಶ್ ಸರೇ ಹೇಳ್ತಾರೆ. ಅವ್ರ ಬಗ್ಗೆ ಅವ್ರು ಮಾತಾಡ್ತಾನೆ ಅಂದರೆ ಕೃತಜ್ಞತೆ ಇಲ್ವಾ ಸರ್ ಮನುಷ್ಯನಿಗೆ? ಸರ್ ನಾನು ಜಗ್ಗೇಶ್ ಸರ್ ಮೀಟ್ ಆಗ್ತೀನಿ, ಅವ್ರ ನಾಯಿಗೆ ನಾನೇ ಒಂದ್ಸರಿ ಹೋಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅವ್ರು ಎಂಥ ವ್ಯಕ್ತಿ ಅಂತ ಆ ಒಂದು ಇದರಲ್ಲಿ ನೋಡಿದ್ದೀವಿ ಸರ್. ಅವ್ರು ತುಂಬ ಗಾಡ್ ಫೀಲಿಂಗ್ ಪರ್ಸನ್, ರಾಘವೇಂದ್ರ ಸ್ವಾಮಿನ ತುಂಬ ನಂಬೋರು. ನಾವು ಬೇಡ ಬೇಡ ಅಂದರೆ ತಲೆ ಮೇಲೆ ಕೈ ಇಟ್ಟು 1000 ರೂಪಾಯಿ ಕೊಟ್ಟು ಬಂದ ವ್ಯಕ್ತಿ ನಮಗೆ ಅವರು. ನಾವು ಬೇಡ ಅಂತ ಹೇಳಿದ್ವಿ ನಾವು, ಯಾಕಂದ್ರೆ ಅಂಥ ದೊಡ್ಡ ವ್ಯಕ್ತಿ ಬೇಡ ಅಂತ, ಇಲ್ಲಾಂದ್ರೆ ಕೂತು ಪೂಜೆ ಮಾಡು ಅಂತ ಹೇಳ್ತಾರೆ, ನನಗೆ ಅನಿಸಿದೆ ನನಗೆ ಅಂತ. ಅಂಥ ವ್ಯಕ್ತಿ ಬಗ್ಗೆ ಅವನು ಅದೇ ಒಂದು ಚಾನಲ್ ಮೇಲೆ ಮಾತಾಡ್ತಾನೆ ಅಂದರೆ ಕೃತಜ್ಞತೆ ಇಲ್ವಾ? ನಾನು ಮೊನ್ನೆ ತಾರಾ ಮೇಡಮ್ಗೂ ನಾನು ಮೆಸೇಜ್ ಹಾಕಿದೆ ಅವ್ರದ್ದು ಎಲ್ಲ ಎವಿಡೆನ್ಸ್ ಕೊಟ್ಟು. ಇಲ್ಲಪ್ಪ ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ನನಗೂ ನಂಗೂ ಆಗಿಲ್ಲ, ಒಂದ್ಸರಿ ಫ್ಲೈಟಲ್ಲಿ ಸಿಕ್ಕಿದ್ದ, ಇನ್ನು ನೆಕ್ಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಸಿಕ್ಕಿದ್ದು ಅಂತ. ಇವ್ನು ಸೆಲೆಬ್ರಿಟಿನ ಹೆಂಗೆ ಯೂಸ್ ಮಾಡ್ಕೊತೀರಿ ಅಂದರೆ ನಮ್ಮ ಸೆಲೆಬ್ರಿಟಿಗೆ ಅರ್ಥ ಮಾಡ್ಕೊಬೇಕು. ನಿಮ್ಮ ನಿಮ್ಮ ಹೆಸರುಗಳನ್ನ ನಿಮ್ಮ ಒಟ್ಟಿಗಿರೋ ಫೋಟೋಗಳನ್ನ ಈ ಬೇರೆ ಸ್ಟೇಟಲ್ಲಿ ಹೋಗ್ಬಿಟ್ಟು ನಿಮ್ಗೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತ ಬಂಡವಾಳ ಮಾಡಿಕೊಂಡು ಇವತ್ತು ಎಷ್ಟು ಲೆವೆಲಿಗೆ ಮಾತಾಡ್ತಾನೆ, ಎಷ್ಟು ನಿಮಗೆ ಪರಿಚಯ ಅಂತ ತೋರಿಸ್ತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್. ಕರ್ನಾಟಕದ ಮಾನ ಮರದ ಹೆಂಗೆ ಅರ್ಯ ಆಗ್ತದೆ ಬೇರೆ ಕಡೆ ಹೋಗಿ ಅಂತ. ಅವ್ರಿಗೆ ಆ ಟೈಮಲ್ಲಿ ಯಶ್ ವಾಸ್ ದ ಪೀಕ್ KGF, ಈಗಲೂ ಅವ್ರು ಪೀಕಲ್ಲಿ ಇದಾರಲ್ವ. ಅಲ್ಲೋದಾಗ ನಂಗೆ ಎಷ್ಟು ಪರಿಚಯ ಅವ್ರು ನೋಡಿ ಮೊಬೈಲ್ ನಂಬರ್ ನಂಗೆ ಅವರೊಟ್ಟಿಗೆ ಸಂಪರ್ಕ ಇದೆ ಅಂದಾಗ ಏನಾಗುತ್ತೆ, ಓ ಅವಂದು ಸರ್ ಎಲ್ಲ ಏನಂತಂದರೆ ಈ ವರ್ಚುವಲ್ ಇದೆಲ್ಲ ಸರ್ ಸೋಷಿಯಲ್ ಮೀಡಿಯಾ ಬಂದಮೇಲೆ ದೆ ಡೋಂಟ್ ವೆರಿಫೈ. ಆಮೇಲೆ ಫೋಟೋಶಾಪ್ ಹೆಂಗೆ ಮಾಡ್ಬೋದು ನೀವು ಅಂದರೆ ಇವತ್ತು ಬೇಕಾದ್ರೆ ಯು ಕ್ಯಾನ್ ಮೇಕ್ ಯುವರ್ ಸೆಲ್ಫ್ ನೆಕ್ಸ್ಟ್ ಟು ಎನಿ ಸೆಲೆಬ್ರಿಟಿ ಫೋಟೋಶಾಪಲ್ಲಿ. ಡೀಪ್ ಫೇಕ್ ಬಂದ್ಬಿಟ್ಟು ನೀವು ಏನು ಬೇಕಾದ್ರೆ ಮಾಡ್ಬೋದು. ನೀವು ಕಾಮನ್ ಸೆನ್ಸ್ ಇಟ್ಕೊಬೇಕು ಸರ್ ಮನುಷ್ಯ. ಆಯ್ತು, ಈ ಕಂಪ್ನಿ ಏನಾರ ಉದ್ದಾರ ಆಗ್ತಿದೆಯಾ? ಹಾಂ, ಸಾಲದಲ್ಲಿ ಇಟ್ಕೊಂಡು ಬಾಡಿಗೆ ಕಟ್ಟಾಗ್ದಾಗ್ದಲ್ಲೇ ಬಿಗ್ ಬಾಸ್ ಬಂದ್ರೆ ಸರ್ ಇವರು
ಸತ್ಯದಿಂದ ಗೆಲ್ಲಿ ಸರ್. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ, ನಾವು ಮಾಡಿರೋ ಕರ್ಮಗಳು ಹೆಂಗೆ ಹೊಡ್ಕೊಂಬರ್ತವೆ ಅಂದರೆ ಸರ್, ನಾನು ಇವತ್ತು ನಿಮಗೆ ಸುಳ್ಳು ಹೇಳ್ಬೋದು, ಅವನಿಗೆ ಸುಳ್ಳಬೋದು, ಕರ್ಮ ನೊಂದಿರುತ್ತೆ. ಹೌದು, ಕರ್ಮ ಹೆಂಗೆ ಕೊಡತ್ತೆ ಅಂದರೆ ಆವಾಗ ನಾವು ಏನು ಮಾಡೋಕ್ಕಾಗಲ್ಲ. ನಿನ್ನ ಮಾವು ಬಿತ್ತಿದೆಯಾ, ಮಾವು ಸಿಗತ್ತೆ. ಬೇವು ಬಿತ್ತಿದೆಯಾ, ಬೇವು ಸಿಗತ್ತೆ. ಇಲ್ಲ ನಾನು ಮಾವಿನ ಮರದಲ್ಲಿ ಬೇವು ಹುಟ್ಟಿಸ್ತೀನಿ, ನೀರು ಹಾಕ್ಬಿಟ್ಟು ಅಂದರೆ ಆಗೋಲ್ಲ. ಬೇವಿನ ಮರದಲ್ಲಿ ಎಷ್ಟೇ ಹತ್ಕೊಂಡ್ರು ಕರೆದ್ರು ಅದಕ್ಕೆ ಅಮೃತನ ಹಾಕಿದ್ರು ಮಾವು ಹುಟ್ಟಲ್ಲ ಸರ್. ನೀನು ಏನು ಬಿತ್ತಿದೆಯೋ ಅದನ್ನೇ ಪಡ್ಕೊಳ್ಳೋದು. ನೀವು ಅವ್ನು ಬಿತ್ತಿರೋದೆಲ್ಲ ಬರೀ ಸುಳ್ಳು, ಮೋಸ, ದಗ, ವಂಚನೆ. ಇದನ್ನೆಲ್ಲ ಬೇಕಾದ್ರೂ ನಾನು ವಿತ್ ಎವಿಡೆನ್ಸ್ ಪ್ರೂವ್ ಮಾಡ್ತೀನಿ. ನಿಮ್ಗೆ ಸುಮಾರು ಎವಿಡೆನ್ಸ್ ಕೊಟ್ಟಿದ್ದೀನಿ ಸಹ. ನಾನು ಐ ನೆವರ್ ಟೋಲ್ಡ್ ದಿಸ್ ಇಸ್ ಕಾನ್ಫಿಡೆನ್ಷಿಯಲ್ ಸರ್, ಐ ನಾಟ್ ಡಿಸ್ಕ್ಲೋಸ್ ಅಂತ ಹೇಳ್ತೀನಿ. ಎಲ್ಲ ಇಲ್ಲ, ನನಗೆ ಎಂಟೈರ್ ಕೊಟ್ಬಿಟ್ಟು ಮೊಬೈಲೇ ಕೊಟ್ಬಿಟ್ಟು ಇಟ್ಕೊಳ್ಳಿ ಎಲ್ಲ ಉಳ್ಕೊಳ್ಳಿ ಅಂತ. ಆ ಮನುಷ್ಯನಿಗೆ ಅದು ಇರಬೇಕು ಸರ್, ಮನುಷ್ಯನಿಗೆ. ಅದಾ ಎಮ್ ಒ ಯು ಸೈನ್ ಮಾಡಿದ್ದೀನಿ, ಅವೆಲ್ಲ ವಿ ಆಲ್ಸೋ ಡಿಗ್ ಇನ್ ಟು ಮೆನಿ ಥಿಂಗ್ಸ್. ಅವ್ನು ಯಾಕೆ ಹಳೆ ವೀಡಿಯೋಸ್ ಡಿಲೀಟ್ ಮಾಡ್ತಾನೆ? ನೀವು ಸತ್ಯ ಇದ್ದರೆ ಅವ್ನ ಕಂಪ್ನಿ ವೆಬ್ಸೈಟ್ ವರ್ಕ್ ಮಾಡ್ತಿರಲ್ಲ ಸರ್. ನಂದು ಹಂಗೆ ಇಟ್ಟಿದ್ದೀನಲ್ಲ ಸರ್, ನಾನು ನಂದು ಏನು ಡಿಲೀಟ್ ಮಾಡೋಕ್ಕಲ್ಲ ನಾನು. ಆ್ಯಂಡ್ ಐ ಟೋಲ್ಡ್ ಆ್ಯಕ್ಚುಲಿ ಅವತ್ತು ಸಹ ನಾನು ಥರ್ಡ್ ಹೈಗೆ ಮಾಡಿದಾಗ ಸರ್ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನ ಓಪನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು. ಬಿಕಾಸ್ ಏನಾಗುತ್ತೆ ಹೇಳ್ತೀನಿ ಕೇಳಿರಲಿ. ಕಾಮೆಂಟ್ ಓಪನ್ ಮಾಡಿದಾಗ ಮೊನ್ನೆ ನಮಗೆ ಅನಿಸಿದ್ದೇನು ಅಂದರೆ ಸೆಕ್ಯೂರಿಟಿವರೆಗೂ ದುಡ್ಡಿಲ್ಲ ಸರ್ ಅವನು. ಮಧು ಅವ್ರ ಚಾನಲ್ ಚೆಕ್ ಮಾಡಿ ಸೆಕ್ಯೂರಿಟಿವ್ರು ದುಡ್ಡಿಲ್ಲ ಅವನು. ಅವ್ರ ಆಫೀಸ್ ಕಾಯೋ ಸೆಕ್ಯೂರಿಟಿ ಇರ್ತಲ್ಲ ಕಂಪ್ನಿಯವರಿಗೆ ಕಮಿಷನ್ ಕೊಟ್ಟಿಲ್ಲ ಅಂತ ಪಾಪ ಅವನೇನು ಏಜೆನ್ಸಿಗೆ. ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳ್ಕೊಂಬರ್ತಾರಲ್ಲ ಸರ್, ಇದು ಮೋಸ ಅಲ್ವಾ? ಇಂದಿರ್ತ ನಾಳೆ ಯಾವುದೋ ಒಂದು ಪೊಲಿಟಿಕಲ್ ಮೈಲೇಜ್ ತೊಗೊಂಡು ನಾಳೆ ಮಂತ್ರಿಯಾಗಿ ಬರೋದು ನಮಗೆ, ಅವ್ರಿಗೂ ಬಿಡ್ಕೊತಾರೆ. ನೀವು ಈಗಲೂ ಬದಲಾಗಲಿ, ಅವ್ನ ಪರವಾಗಿ ನಾನು ಟ್ವೀಟ್ ಮಾಡಿದ್ದೀನಿ. ಅವಕಾಶ ಪ್ರತಿಯೊಬ್ಬರೂ ಸಿಗಬೇಕು ಸರ್. ನಾವು ಸಾಚ ಅಲ್ಲ, ನೀವು ಸಾಚ ಅಲ್ಲ, ಪ್ರಪಂಚದಲ್ಲಿ ಯಾರೂ ಸಾಚ. ತಪ್ಪು ಮಾಡೇ ಮಾಡಿರ್ತಾರೆ. ಅಂಥ ಗಾಂಧಿ ಅಂತ ಮಹಾ ವ್ಯಕ್ತಿ ತಪ್ಪು ಮಾಡಿ ಒಪ್ಕೊತಾರೆ. ತಪ್ಪು ಮಾಡಿ ಒಪ್ಕೊಂಡು ಬದಲಾಗೋದಿಲ್ಲ, ಅವನು ಮಹಾತ್ಮ ಆಗ್ತಾನೆ. ಮಾಡಿದ್ನ ಸಮರ್ಥನಲ್ಲ, ಅವನು ಉದ್ಧಾರ ಆಗಲ್ಲ. ಆಮೇಲೆ ಯು ಕಾಂಟ್ ಫೂಲ್ ಎವ್ರಿ ಒನ್ ಎವ್ರಿ ಟೈಮ್. ಸತ್ಯ ಗೊತ್ತಾಗತ್ತೆ. ಮೋಡ ಕವಿದ್ರೆ ವಾತಾವರಣ ಕ್ಲಿಯರ್ ಆದಮೇಲೆ ಅವಾಗ ಸೂರ್ಯ ಕಿರಣ ಹೊರಗೆ ಬಂದೇ ಬರುತ್ತೆ. ಆಮೇಲೆ ಈ ಸ್ಟೇಜ್ ಎಲ್ಲ ಇದೆಯಲ್ಲ ಸರ್, ಇವೆಲ್ಲ ಪರ್ಮನೆಂಟ್ ಅಲ್ಲ ಸರ್, ಇವೆಲ್ಲ ಟೆಂಪ್ರವರಿ ಸ್ಟೇಜ್. ಇವೆಲ್ಲ ನೀವು ಉತ್ತರ ಕೊಡಬೇಕಾಗಿದ್ದು ನಿಮ್ಮ ಆತ್ಮ ಸಾಕ್ಷಿಗೆ. ಯಾರಿಗೂ ಉತ್ತರ ಕೊಡೋ ಅಗತ್ಯ ಇಲ್ಲ. ಅವ್ನು ಯಾಕೆ ನಿದ್ದೆ ಬರ್ತಾರಲ್ಲ, ನಮಗೂ ಆರಾಮ ನಿದ್ದೆ ಮಾಡ್ತೀನಪ್ಪ. ಅವನು ಪಾಠ ಹೇಳ್ತಾನೆ ಸರ್, ಅವ್ನು ನಿದ್ದೆ ನಿದ್ದೆ ಬರ್ತಾ ಇರಲ್ಲ ಸರ್ ಅವನಿಗೆ ಅಂತ. ಮೋಸ ಮಾಡಿದ ಸರ್, ನಿಮ್ಗೆ ನಿದ್ದೆ ಬರೋಲ್ಲ.